ಆ ಗ್ರಾಮದಲ್ಲಿ ಕೊರೋನಾ ಆರ್ಭಟಕ್ಕೆ ಬ್ರೇಕ್ ಇಲ್ಲದಂತಾಗಿದ್ದು ಗ್ರಾಮದ ಜನ ಜ್ವರ ಹಾಗೂ ಕೆಮ್ಮಿನಿಂದ ಬಳಲುತ್ತಿದ್ದಾರೆ. ಹೆಮ್ಮಾರಿ ಕೊರೋನಾ ಇಡೀ ಗ್ರಾಮವನ್ನೇ ಆವರಿಸಿದ್ರೂ ಕೋವಿಡ್ ಪರೀಕ್ಷೆಯನ್ನು ಮಾತ್ರ ಯಾರೂ ಮಾಡಿಸಿಕೊಳ್ಳಲು ಸಿದ್ಧರಿಲ್ಲ. ಆರೋಗ್ಯ ಅಧಿಕಾರಿಗಳು ಊರಿಗೆ ಬಂದರೆ ಗ್ರಾಮಸ್ಥರೆಲ್ಲರೂ ಮನೆಯಿಂದ ಹೊರಬರುತ್ತಿಲ್ಲ. ಇದರಿಂದ ಇಡೀ ಗ್ರಾಮಕ್ಕೆ ಕೊರೋನಾ ಕರಿಛಾಯೆ ಆವರಿಸಿದೆ. ಇಡೀ ಗ್ರಾಮವನ್ನೇ ಆವರಿಸಿದೆ ಕೊರೋನಾ. ನಿತ್ಯ ದಾಖಲಾಗುತ್ತಿದೆ 40-50 ಪ್ರಕರಣ. ಕೊರೋನಾ ಚಿಕಿತ್ಸೆ ಮಾಡಿಸಿಕೊಳ್ಳದ ಜನ ಹೀಗೆ ಮನೆಯಿಂದ ಹೊರಬಾರದೆ ಬಾಗಿಲನ್ನ ಹಾಕಿಕೊಂಡೇ ಕಾಲ ಕಳೆಯುತ್ತಿರುವ ಗ್ರಾಮದ ಜನರು ಇನ್ನೊಂದೆಡೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಪ್ರತಿಯೊಂದು ಮನೆಗಳಿಗೆ ತೆರಳಿ ಕೋವಿಡ್ ಟೆಸ್ಟ್ ಮಾಡಿಸಿಕೊಳ್ಳುವಂತೆ ಮನವಿ ಮಾಡುತ್ತಿರುವುದು ಇದೆಲ್ಲ ದೃಶ್ಯಗಳು ಕಂಡುಬಂದಿದ್ದು ಆನೇಕಲ್ ತಾಲೂಕಿನ ನೆರಿಕಾ ಗ್ರಾಮದಲ್ಲಿ. ನೆರಿಕಾ ಗ್ರಾಮದಲ್ಲಿ ಕಳೆದೊಂದು ವಾರದಿಂದ ಮಹಾಮಾರಿ ಕೊರೋನಾ ವ್ಯಾಪಕವಾಗಿ ಕಾಡುತ್ತಲೇ ಇದೆ. ದಿನವೊಂದಕ್ಕೆ 40-50 ಕೊರೋನಾ ಕೇಸ್ಗಳು ದಾಖಲಾಗುತ್ತಿದ್ದು ಗ್ರಾಮಸ್ಥರು ಜ್ವರ ಹಾಗೂ ಕೆಮ್ಮಿನಿಂದ ಬಳಲುತ್ತಿರುವುದು ಆತಂಕ ಮೂಡಿಸಿದೆ. ಈ ಗ್ರಾಮಸ್ಥರ ನಡವಳಿಕೆಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ತಲೆಕೆಡಿಸಿಕೊಳ್ಳುವಂತಾಗಿದೆ. ಆರೋಗ್ಯ ಇಲಾಖೆ, ಪೊಲೀಸ್ ಇಲಾಖೆ ಹಾಗೂ ಕಂದಾಯ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ಭೇಟಿ ನೀಡಿ ಸ್ಥಳೀಯರಲ್ಲಿ ಉಚಿತವಾಗಿ ಕೊರೋನಾ ಚಿಕಿತ್ಸೆಯನ್ನ ಮಾಡಿಸಿಕೊಳ್ಳಲು ಹೇಳಿದ್ರೂ ಕೂಡ ಗ್ರಾಮಸ್ಥರು ಸಹಕಾರ ನೀಡುತ್ತಿಲ್ಲ. ಕೊರೋನಾದಿಂದ ಭಯಭೀತರಾಗಿರುವ ಗ್ರಾಮಸ್ಥರು, ಆರೋಗ್ಯ ಇಲಾಖೆ ಸಿಬ್ಬಂದಿ, ಆಶಾ ಕಾರ್ಯಕರ್ತೆಯರು ಮನೆ ಬಳಿ ಹೋದರೂ ಬಾಗಿಲು ಮುಚ್ಚಿ ಬೀಗ ಹಾಕಿಕೊಳ್ಳುತ್ತಿದ್ದಾರೆ. ಸುಮಾರು 3 ದಿನಗಳಿಂದ ದೊಮ್ಮಸಂದ್ರ ಪಿಎಚ್ಎಸ್ ಇಂದ ವೈದ್ಯರು ಮತ್ತು ಇತರ ಸಿಬ್ಬಂದಿ ವರ್ಗದವರು ಬಂದು ನೆರಿಗಾ ಗ್ರಾಮದಲ್ಲಿ ಕೋವಿಡ್-19 ಅನ್ನು ತಪಾಸಣೆ ಮಾಡುತ್ತಿದ್ದು, ಅದರಲ್ಲಿ 2ನೇ ವಾರ್ಡ್ನಲ್ಲಿರ್ತಕ್ಕಂಥ ಪ್ರಮೇಯದಲ್ಲಿ 2ನೇ ವಾರ್ಡಲ್ಲಿ ಸುಮಾರು 100 ಜನ ಚೆಕ್ ಮಾಡಲಾಗಿ ಅದಕ್ಕೆ ಒಂದು 40 ಜನ ಸಿಕ್ಕಿದ್ದಾರೆ ಅನ್ನೋ ಇದಿದೆ. ಅದನ್ನ ಈಗಾಗಲೇ ನಮ್ಮ ನಾಡ ಹೃದಯಾಲಯಕ್ಕೆ ಶಿಫ್ಟ್ ಮಾಡಿದ್ದಾರೆ ರೋಗಿಗಳನ್ನೆಲ್ಲ. ಕೋವಿಡ್ ಏನಿದ್ರೂ ಟೆಸ್ಟ್ ಉಚಿತವಾಗಿ ತಪಾಸಣೆ ಮಾಡುವಾಗ ಸಾರ್ವಜನಿಕರು ಸಹಕರಿಸಿ, ಗ್ರಾಮಸ್ಥರು ಸಹಕರಿಸಿ, ಜನ ಏನಾಗಿದೆ ಅವ್ರಿಗೆ ಪಾಪ ಹೆದರಿಕೆ ಆಗಿದೆ ಏನೋ ಅನಿಸುತ್ತೆ. ಸದ್ಯಕ್ಕೆ ಒಂದು 1600 ಇರತಕ್ಕಂಥ ಗ್ರಾಮ ಇದು. ಆ 1600 ಬರೀ 44 ಜನ ಮಾತ್ರ ಸಿಕ್ಕಿದ್ದಾರೆ. ಇವತ್ತು ನಾನು ಒಂದು ಇಬ್ಬರು ಪೇಷೆಂಟ್ ಕರ್ಕೊಂಡೋಗಿ ಈಗಾಗಲೇ ಮಾಡಿಸಿ ನಾಡಿನ ಹೃದಯಾಲಯ ಕಳಿಸ್ಕೊಟ್ಟಿದ್ದೀನಿ. ಆಮೇಲೆ ಗ್ರಾಮದಲ್ಲಿ ಇತ್ತೀಚೆಗೆ ಬಂದು ಡಾಕ್ಟ್ರುಗಳು ಮತ್ತು ನರ್ಸ್ಗಳು ಸಿಬ್ಬಂದಿ ವರ್ಗದವ್ರು ಬಂದು ಈಗಾಗಲೇ ಈ ತಪಾಸಣೆ ಮಾಡ್ತಾ ಇದ್ದಾರೆ. ಸಾರ್ವಜನಿಕರು ಎಲ್ಲಿದ್ದರೂ, ಗ್ರಾಮಸ್ಥರು, ಸಾರ್ವಜನಿಕರು, ಇತರ ಯಾರನ್ನಿದ್ದರೂ ಬಂದು ಮಾಡಿಸ್ಕೊಂಡು ಉಚಿತವಾಗಿ ಹೋಗ್ಬೋದು. ಸಮಯ ಚೆನ್ನಾಗಿದೆ. ದಯವಿಟ್ಟು ಈ ಕೋವಿಡ್ ಜಾಸ್ತಿ ಆಗೋದು ಸಮಯ ಈಗ. ದಯವಿಟ್ಟು ಇದನ್ನ ಇಷ್ಟಕ್ಕೆ ನಿರ್ಮೂಲನೆ ಮಾಡೋದಕ್ಕೆ ಸಾರ್ವಜನಿಕರು ಸಹಕರಿಸಬೇಕಂತ ಈ ಗ್ರಾಮಸ್ಥರ ಮೂಲಕ ನಾನು ತಮ್ಮಲ್ಲಿ ಕಳಕಳಿಯ ಕೋರಿಕೆ. ಇನ್ನು ದೊಮ್ಮಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಅಧಿಕಾರಿಗಳು ಸ್ಥಳದಲ್ಲಿ ಮೊಕ್ಕಾಂ ಹೂಡಿದ್ದಾರೆ. ಎಲ್ಲರೂ ಕೊರೋನಾ ಚಿಕಿತ್ಸೆ ಮಾಡಿಸಿಕೊಳ್ಳದೆ ಹೋದರೆ ಆತಂಕ ಎದುರಾಗಲಿದೆ ಎಂದು ಗ್ರಾಮಸ್ಥರಿಗೆ ಮನವರಿಕೆ ಮಾಡಿಕೊಡುತ್ತಿದ್ದಾರೆ. ಇದರಿಂದ ಎಚ್ಚೆತ್ತುಕೊಂಡು ಪ್ರತಿಯೊಬ್ಬರೂ ಚಿಕಿತ್ಸೆ ಮಾಡಿಸಿಕೊಳ್ಳಬೇಕು ಎಂದು ಆಟೋದಲ್ಲಿ ಅನೌನ್ಸ್ ಮಾಡಿದರೂ ಕೂಡ ಪ್ರಯೋಜನವಾಗಿಲ್ಲ. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಈ ಪಾಸಿಟಿವ್ ಕೇಸ್ ಸಂಬಂಧಪಟ್ಟಾಗಿ ಎಲ್ಲ ರೀತಿ ಕ್ರಮವನ್ನು ಕೈಗೊಂಡಿದ್ದೀವಿ. ಇತ್ತೀಚೆಗೆ ತಾನೇ ನೆರಿಗಾ ಗ್ರಾಮದಲ್ಲಿ ಪರಿಶೀಲನೆ ಮಾಡಿದಾಗ ನಾವೇಂದರೆ ಪ್ರತಿಯೊಂದು ಪಿ ಎಸ್ಗೆ ಕನಿಷ್ಠ 200 ಸ್ವ್ಯಾಬ್ ಟೆಸ್ಟ್ ಮಾಡಬೇಕು ಅಂತೇಳಿ ನಾವು ಡೈರೆಕ್ಷನ್ ಕೊಟ್ಟಿದ್ದೀವಿ. ಅದರ ಪ್ರಕಾರ ಎಲ್ಲ ಪಿ ಎಸ್ರು ಹಗಲು ರಾತ್ರಿ ದುಡಿದು ಕೆಲಸವನ್ನು ಮಾಡಿ ಅದನ್ನು ಟಾರ್ಗೆಟ್ ರೀಚ್ ಮಾಡ್ತಾಯಿದ್ದಾರೆ. ಈ ಸಂದರ್ಭದಲ್ಲಿ ನಾವು ನೆರಿಗಾಕ್ಕೆ ಹೋದಾಗ ಅಲ್ಲಿ ಕೇಸಸ್ಗಳು ಜಾಸ್ತಿ ಬಂದಿದೆ. ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಕೇಸಸ್ ಬಂದಿದೆ, ಈಗ 40 ಬಂದಿದೆ ಅಂತ ಹೇಳಿದರು. ಇದರಿಂದ ತುಂಬ ಜನಕ್ಕೆ ಅದು ಪ್ರೈಮರಿ ಕಾಂಟ್ಯಾಕ್ಟ್ಸ್ ಮುಖಾಂತರ ಸ್ಪ್ರೆಡ್ ಆಗ್ತದೆ ಅಂತೇಳಿ ಮಾಹಿತಿ ಬಂತು. ಅದಕ್ಕೆ ನಾನು ಈಗಾಗಲೇ 10 ಜನ ಮೆಡಿಕಲ್ ಆಫೀಸಿಗೆ ಕಳಿಸ್ಕೊಟ್ಟಿದ್ದೀವಿ. ಸ್ಥಳದಲ್ಲಿ ಮೊಕ್ಕ ಮೂಡಿದರೆ ಜನರು ಬರ್ತಾ ಇಲ್ಲ. ಅದಕ್ಕೆ ಜನರು ಪ್ರೈಮರಿ ಕಾಂಟ್ಯಾಕ್ಟ್ಸ್ನ ಇದ್ದವನು ಒಳಗಡೆ ಮನೆಯಲ್ಲಿ ಇರಬೇಕು, ಮತ್ತು ಹೊರಗಡೆ ಬರಬಾರ್ದು, ಜೊತೆಗೆ ಮಾಸ್ಕ್ ಇಲ್ಲದೆ ತಿರುಗಾಡಬಾರ್ದು ಅಂತ ಸೂಚನೆ ಕೊಡ್ತೀವಿ. ಜೊತೆಗೆ ಎಲ್ಲ ಅಧಿಕಾರಿಗಳು ಹೋಗಿ ಮತ್ತೊಮ್ಮೆ ಜನರನ್ನ ಮನವೊಲಿಸಿ ಟೆಸ್ಟ್ ಮಾಡಿಸ್ಕೊಳ್ಬೇಕು ಅಂತ ಹೇಳಲಿಕ್ಕೆ ನಾವು ತಿಳಿಸ್ತಾ ಇದ್ದೀವಿ. ಮತ್ತು ಮಾಸ್ಕ್ ಹಾಕ್ಕೊಳ್ಳದೆ ತಿರುಗಾಡುವಂಥವ್ರಿಗೆ ಖಂಡಿತವಾಗಿ ನಾವು ಫೈನ್ ಹಾಕುವಂತಕ್ಕೆ ನಾವು ಪೊಲೀಸ್ ಅಧಿಕಾರಿಗಳಿಗೂ ಮತ್ತು ಪಂಚಾಯತ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನಾವು ಕೊಡ್ತೇವೆ. ನೆರಿಗಾ ಗ್ರಾಮದಲ್ಲಿ ಒಟ್ಟು 350 ಮನೆಗಳಿದ್ದು 1600 ಹೆಚ್ಚು ಜನರಿದ್ದಾರೆ. 50 ಹೆಚ್ಚು ಮನೆಗಳಲ್ಲಿ ಈಗಾಗಲೇ ಕೊರೋನಾ ಪ್ರಕರಣಗಳು ದಾಖಲಾಗಿದ್ದಾವೆ.
ಇವರ ಅಕ್ಕಪಕ್ಕದ ಮನೆ ಹಾಗೂ ಪ್ರಾಥಮಿಕ ಸಂಪರ್ಕದಲ್ಲಿ ಎಷ್ಟು ಜನ ಇದ್ದಾರೆ ಎಂದು ತಿಳಿದುಕೊಳ್ಳುವುದೇ ಅಧಿಕಾರಿಗಳು ಹೈರಾಣಾಗಿದ್ದಾರೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಅಂದಾಜು 450 ಕ್ಕೂ ಹೆಚ್ಚು ಜನರಿಗೆ ಕೊರೋನಾ ಇದೆ ಎನ್ನುವ ಆತಂಕ ಹೊರಹಾಕಿದ್ದಾರೆ. ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರ ದಮಸಂದ್ರದಿಂದ ಬಂದಿರೋದು. ಇಲ್ಲಿ ಏನಂದ್ರೆ ನಾವು 18ನೇ ತಾರೀಕು ಒಂದು 92 ಜನದ ಕೋವಿಡ್ ಪರೀಕ್ಷೆ ಮಾಡಿದ್ರಿ. ಅದು 22ನೇ ತಾರೀಕು ನಮಗೆ ಆ 92 ರಲ್ಲಿ 44 ಜನಕ್ಕೆ ಪಾಸಿಟಿವ್ ಅಂತ ವರದಿ ಬಂದಿದೆ. ಅವತ್ತೇ ನಾವು 44 ಜನದಲ್ಲಿ ಶೇಕಡಾ ಒಂದು 30 ಜನನ ಅವತ್ತೇ ನಾವು ಹಾಸ್ಪಿಟಲ್ ಗೆ ಶಿಫ್ಟ್ ಮಾಡಿದಿರಿ. ಅದಾಗಿದ್ದು ನೆಕ್ಸ್ಟ್ ಡೇ 23ನೇ ತಾರೀಕೆ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಗಳು ಕೋವಿಡ್ ಟೆಸ್ಟ್ ಮಾಡೋ ಸಿಬ್ಬಂದಿಗಳನ್ನೆಲ್ಲ ಬಂದು ಇಲ್ಲಿ ನಿಯೋಜನೆ ಮಾಡಿದ್ರಿ, ಎಲ್ಲರಿಗೂ ಕೋವಿಡ್ ಪರೀಕ್ಷೆ ಮಾಡಿಸ್ಬೇಕು ಅಂತ. ಈ 44 ಜನ ಏನಂದ್ರೆ 100 ಮೀಟರ್ಸ್ ಒಳಗಡೆನೇ ಇದ್ದಾರೆ ಪಾಸಿಟಿವ್ ಕೇಸಸ್. ಸೊ ಆ ಸುತ್ತಮುತ್ತ ತಗೊಂಡ್ರೆ ಒಂದು 450 ಜನ ಬರ್ತಾ ಇದ್ದಾರೆ. ಆ 450 ಜನಕ್ಕೆ ಸಂಪರ್ಕ ಇದೆ ಅಂತ ನಮಗೆ ಮಾಹಿತಿ ಬಂದಿದೆ. ಸೊ ಅವ್ರಿಗೆಲ್ಲ ನಾವು ಖುದ್ದಾಗಿ ಮನೆ ಭೇಟಿ ಕಾರ್ಯಕ್ರಮ ಮಾಡಿ ಪಂಚಾಯಿತಿ ಕಡೆಯಿಂದ ವಾಲ್ಮ್ಯಾನ್ಸು ಹೋಗಿ ಹೇಳಿದ್ದಾರೆ, ಬಂದು ಸ್ವ್ಯಾಬ್ ಟೆಸ್ಟ್ ಮಾಡಿಸಿ ಅಂತ. 23ನೇ ತಾರೀಕು ನಾವು ಇಲ್ಲೇ ಬಂದು ಠಿಕಾಣಿ ಮಾಡಿ ಎಲ್ಲರಿಗೂ ಕರೆದಿದ್ದೀರಿ. 450 ಜನದಲ್ಲಿ ನಮಗೆ ಶೇಕಡ ಒಂದು 35 ಜನ ಬಂದು ಮಾಡಿಸ್ಕೊಂಡಿದ್ದಾರೆ 23ನೇ ತಾರೀಕು. ಬೇರೆ ಯಾರು ಕೇಳಿದ್ರು ನಾವು ಬರೋದಿಲ್ಲ, ನಾವು ಎಲ್ಲ ಚೆನ್ನಾಗಿದ್ದೀರಿ, ನಮಗೇನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಪಾಸಿಟಿವ್ ಕೇಸ್ ಮನೇಲಿರೋರು ಅಕ್ಕಪಕ್ಕ ಮನೇಲಿರೋರೆಲ್ಲ ಅವತ್ತಿನ ದಿನ ಇವತ್ತಿನವರೆಗೂ ಗಾಡಿಗಳಲ್ಲಿ ಈ ಕಡೆ ಎಲ್ಲ ಓಡಾಡ್ತಾ ಇದ್ದಾರೆ, ಎಲ್ಲ ಇದು ಮಾಡ್ತಾ ಇದ್ದಾರೆ. ಅದಾದಮೇಲೆ 23 ಆದಮೇಲೆ ಇವತ್ತೂ ನಾವು ಬಂದಿದ್ದೀರಿ, ಮಾಹಿತಿ ಕೊಟ್ಟು ಬಂದಿದ್ದೀರಿ, ಬೆಳಗ್ಗೆ ಬರ್ತೀರಿ ಎಲ್ಲ ಟೆಸ್ಟಿಗೆ ಬರಬೇಕಂತ. ಇವತ್ತು ಬೆಳಗ್ಗೆ 11 ಗಂಟೆಗೆ ನಾವು ಇಲ್ಲಿ ಬಂದಿದ್ದೀರಿ. ಇವಾಗ ಇಷ್ಟೊತ್ತಾಗಿದೆ, ಇದುವರೆಗೂ ಒಬ್ಬರು ಸಹ ಬಂದು ನಮ್ಮಲ್ಲಿ ಪರೀಕ್ಷೆ ಮಾಡಿಸ್ಕೊಂಡಿಲ್ಲ. ಆ ಪಾಸಿಟಿವ್ ಮನೆಗಳಿಂದ ಎಲ್ಲ ಓಡಾಡ್ತಾ ಇದ್ದಾರೆ. ಅಂದರೆ ಯಾರು ಕೇಳಿದ್ರು ನಾವು ಉಡಾಫಿ ಆನ್ಸರ್ಸ್ ಕೊಡ್ತಾ ಇದ್ದಾರೆ, ಏನಂದರೆ ನಾವು ಬರೋದಿಲ್ಲ, ನಮಗೇನು ಚೆನ್ನಾಗಿಲ್ಲ ಅಂತ. ಇದ್ರ ಬಗ್ಗೆ ನಾವು ಪಂಚಾಯತಿಗೆ ದೂರು ಪತ್ರ ನೀಡಿದ್ದೀರಿ, ಆಮೇಲೆ ಸ್ಟೇಷನ್ಗೂ ಮಾಹಿತಿ ನೀಡಿದ್ದೀರಿ. ಇವತ್ತು ಸಂಜೆ ನಾವು ಸ್ಟೇಷನ್ಗೆ ಒಂದು ಲೆಟರ್ ಕೊಡ್ತೀರಿ, ಈ ಥರ ಬರ್ತಾ ಇಲ್ಲ, ನಿಮ್ಮ ಬೆಂಬಲ ಬೇಕು ಅಂತ. ಇಲ್ಲ ಅಂದರೆ ಇದು ಯಥೇಚ್ಛವಾಗಿ ಇನ್ನ 400 ಜನಕ್ಕೂ ಹರಡೋ ಚಾನ್ಸಸ್ಸು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾರು ಏನೇ ಹೇಳಿದ್ರು ಕ್ಯಾರೆ ಎನ್ನದ ಊರಿನ ಜನ ತಮ್ಮ ಪಾಡಿಗೆ ತಾವು ಮನೆಯಿಂದ ಹೊರಬಾರದೆ ಜೀವಿಸುತ್ತಿದ್ದಾರೆ. ಇನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಸ್ಯಾನಿಟೈಸರ್ ಸಿಂಪಡಣೆ ಮಾಡಲಾಗುತ್ತಿದೆ. ನಿರ್ಗಾ ಗ್ರಾಮದಲ್ಲಿ 18ನೇ ತಾರೀಕು 94 ಜನಕ್ಕೆ ಪರೀಕ್ಷೆ ಮಾಡಿದ್ದಾರೆ, ಅದರಲ್ಲಿ 44 ಜನಕ್ಕೆ ಪಾಸಿಟಿವ್ ಬಂದಿದೆ. ಪಾಸಿಟಿವ್ ಬಂದಿದೆ ಅಂತ 23ನೇ ತಾರೀಕು ನಮಗೆ ಆರೋಗ್ಯ ಇಲಾಖೆಯಿಂದ ತಿಳಿಸಿದ್ರು. 24ನೇ ತಾರೀಕಿಂದ ನಿರ್ಗಾ ಗ್ರಾಮ ಪಂಚಾಯತಿನಲ್ಲಿ ಆರೋಗ್ಯ ಇಲಾಖೆ ಮತ್ತು ಗ್ರಾಮ ಪಂಚಾಯತಿ ಒಟ್ಟಾಗಿ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡಿದ್ರು. ಇದುವರೆಗೂ 24ರಿಂದ 27 ಸುಮಾರು ಒಂದು 60 ಜನ ಟೆಸ್ಟ್ ಮಾಡಿದ್ದಾರೆ ಅಷ್ಟೇ. ಜನಗಳು ಬರ್ತಿಲ್ಲ, ಯಾಕೆ ಬರ್ತಿಲ್ಲ ಅಂತ ಗೊತ್ತಿಲ್ಲ. ಆದರೆ ಮನೆ ಬಾಗಿಲಿಗೆ ಹೋಗಿ ನಾವು ಹೇಳಿದ್ರೂ ಯಾರೂ ಬರ್ತಿಲ್ಲ, ಕೆಲವರು ಬಾಗಿಲು ಹಾಕ್ಕೊಂಡು ಡೋರೇ ತೆಗಿಯಲ್ಲ. ನಮ್ಮಲ್ಲಿ 5 ಜನ ಆಶಾ ಕಾರ್ಯಕರ್ತ ಇದ್ದಾರೆ, 11 ಜನ ಅಂಗನವಾಡಿ ಕಾರ್ಯಕರ್ತ ಇದ್ದಾರೆ, ನಮ್ಮ ಪಂಚಾಯತಿ ಸಿಬ್ಬಂದಿ 16 ಜನ ಇದ್ದಾರೆ. ಎಲ್ಲರೂ ಒಟ್ಟಾಗಿ ಸೇರಿ ಮನೆ ಬಾಗಿಲಿಗೆ ಹೋಗಿ ಹೇಳಿ, ಜೊತೆಗೆ ಆರಕ್ಷಕ ಇಲಾಖೆಯವರು ಜೊತೆಯವ್ರಿಗೆ ಕರ್ಕೊಂಡೋಗಿ ಎಲ್ರಿಗೂ ಹೇಳಿದ್ರು ಸಹ ಅವರು ಡೋರು ಓಪನ್ ಮಾಡಲ್ಲ. ಕೆಲವರು ಆಸೆ ಯಾಕೆ ಅಷ್ಟೊಂದು ನಿರಾಸಕ್ತಿ ಅಂತ ನಮ್ಗೆ ಅರ್ಥ ಆಗ್ತಿಲ್ಲ. ಅದು ಇವತ್ತು ಸ್ವಲ್ಪ ಪರವಾಗಿಲ್ಲ, ಮತ್ತೆ ಪುನಃ ಹೋಗಿ ಮನೆ ಬಾಗಿಲಿಗೆ ಹೋಗಿ ಹೇಳಿದ್ದೀವಿ. ಸಾಧ್ಯವಾದಷ್ಟು ಸ್ವಲ್ಪ ಇವತ್ತು ರೆಸ್ಪಾನ್ಸ್ ಮಾಡ್ತಿದ್ದಾರೆ ಜನ. ನಾಳೆಯಿಂದ ಹೆಚ್ಚಾಗ್ಬೋದು ಟೆಸ್ಟ್ ಅಂತ ನಮಗೂ ಭರವಸೆ ಇದೆ. ಆಗಿಲ್ಲ ಅಂತಂದರೆ ಬೇರೆ ಇನ್ನೇನಾದರೂ ಮಾಡಿ ಮನೆ ಬಾಗಿಲಿಗೆ ಹೋಗಿ ಕೊರೋನಾ ಟೆಸ್ಟ್ ಮಾಡೋ ವ್ಯವಸ್ಥೆ ಏನಾದರೂ ಮಾಡಬೇಕು. ನೆಕ್ಸ್ಟ್ ಅದಕ್ಕೆ ತಹಸೀಲ್ದಾರ್ ಅವ್ರನ್ನ ಕೇಳ್ಕೊಳ್ತಿದ್ದೀವಿ, ಅವರೇನಾದರೂ ಒಪ್ಪಿಗೆ ಕೊಟ್ಟು ಆರೋಗ್ಯ ಇಲಾಖೆ ತಾಲೂಕು ಆರೋಗ್ಯ ಇಲಾಖೆಗೆ ಏನಾದರೂ ಅವರು ಆದೇಶ ಮಾಡಿದ್ರೆ ಮನೆ ಮನೆಗೂ ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿಯೊಡನೆ ಹೋಗ್ಬಿಟ್ಟು ಪ್ರತಿಯೊಬ್ಬರಿಗೂ ಕೊರೋನಾ ಪರೀಕ್ಷೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಮುಂದೆ ಮೊನ್ನೆ ದಂಡಾಧಿಕಾರಿಗಳು ಏನು ಆದೇಶ ನೀಡ್ತಾರೋ ಆ ರೀತಿ. ಆರೋಗ್ಯ ಇಲಾಖೆಯವರ ಆದೇಶದ ಮೇಲೆ ನೆಕ್ಕುಂದಿ ದೊಮ್ಸಂದ್ರದ ಆರೋಗ್ಯ ಡಾಕ್ಟ್ರು ಮತ್ತು ಸಿಸ್ಟ್ರು ಮತ್ತು ಉಳಿದ ಸಿಬ್ಬಂದಿಗಳೆಲ್ಲ ಇಲ್ಲೇ ಮೊಕ್ಕಾಮೂಡಿ ಪರೀಕ್ಷೆ ಮಾಡ್ತಿದ್ದಾರೆ. ಒಟ್ಟಿನಲ್ಲಿ ಇಡೀ ಗ್ರಾಮದಲ್ಲಿ ಕೊರೋನಾ ಮಹಾಮಾರಿ ಆವರಿಸಿದ್ದು ಜನ ಎಚ್ಚೆತ್ತುಕೊಂಡು ಇನ್ನಾದರೂ ಚಿಕಿತ್ಸೆ ಪಡೆದುಕೊಳ್ಳಬೇಕಿದೆ. ಅಂಬರೀಶ್, ಡೆಮಾಕ್ರೆಟಿಕ್ ಟಿವಿ, ಆನೇಕಲ್.